ಇವತ್ತಿನ ಎಲೆಕ್ಷನ್ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಶಿವಮೊಗ್ಗ ಜಿಲ್ಲೆ 7 ಕ್ಷೇತ್ರಗಳಿದೆ. ಅಲ್ಲಿ ಕಾಂಗ್ರೆಸ್ ಮೂರಲ್ಲಿಗಿದ್ದೆ, ಜೆಡಿಎಸ್ ಮೂರಲ್ಲಿಗಿದ್ದೆ, ಬಿಜೆಪಿ ಒಂದರಲ್ಲಿಗಿದ್ದೆ, ಶಿಕಾರಿಪುರದಲ್ಲಿ ಮಾತ್ರ. ಈಗ ಮತ್ತೊಮ್ಮೆ ಗೋಪಾಲ್ ಯಡಗೆರೆ ಅವರನ್ನು ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಈ ಬಾರಿ 7 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಳೆದ ಬಾರಿಯ ರಿಸಲ್ಟ್ ಬದಲಾಗತ್ತಾ? 3-3 ಒಂದಿತ್ತು, ಈ ಬಾರಿ ಎಲ್ಲೆಲ್ಲಿ ಬದಲಾವಣೆಗಳಾಗಬಹುದು, ಯಾಕೆ? ಜಯಪ್ರಕಾಶ್ ಅವರೇ, ಕಳೆದ ಬಾರಿಯ ಚುನಾವಣೆ ಬೇರೆ ಇತ್ತು. ಯಾಕೆಂತಂದರೆ ಅಲ್ಲಿ ಶಿವಮೊಗ್ಗದ ಮಟ್ಟಿಗೆ ಯಡಿಯೂರಪ್ಪನವರು ದೊಡ್ಡ ಬಲಡ್ಡಿರಂಥ ರಾಜಕೀಯವಾಗಿ ಪ್ರಭಾವಿಯಾದಂಥ ವ್ಯಕ್ತಿ. ಓಕೆ, ಅವರ KJPಯಲ್ಲಿ ಇದ್ದಿರ್ತಕ್ಕಂಥದ್ದು ಸಂದರ್ಭದಿಂದ ರಾಜಕೀಯ ಚಿತ್ರಗಳು ಭಾಳ ಬದಲಾವಣೆ ಆಗೋಯಿತು. ಓಕೆ, ಆದರೆ ಈ ಬಾರಿ ಕಳೆದ ಚುನಾವಣೆಯಲ್ಲಿ ಇರ್ತಕ್ಕಂಥ ಅಂಕಿಅಂಶಗಳು ಬರಲಿಕ್ಕಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಎಷ್ಟು ಬರ್ಬೋದು? ಉದಾಹರಣೆಗೆ ಶಿವಮೊಗ್ಗ ಶಿವಮೊಗ್ಗ ಕ್ಷೇತ್ರವನ್ನು ತಗೊಳ್ಳೋಣ. ಓಕೆ, ಶಿವಮೊಗ್ಗ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿರೋದು KJP BJPಯಿಂದ, ನೀವು ಹಾಗೆ ಹೇಳಿದ ಹಾಗೆ. ಓಕೆ, ಮತ್ತೆ ತೀರ್ಥಹಳ್ಳಿಗೆ ಬರೋಣ. ತೀರ್ಥಹಳ್ಳಿ ಕ್ಷೇತ್ರ ಇದೆಯಲ್ಲ, ಮಂಜುನಾಥ್ ಗೌಡರು BJPಯಿಂದ ಬಂದಿದ್ದಲ್ಲ, ಸಾರಿ ಇಲ್ಲ, ನೀವೇನು BJPಯಿಂದ ಅಂದ್ರಿ, BJP ಅಲ್ಲ. ಅವರು KJPಯಿಂದ ಯಡಿಯೂರಪ್ಪನವರು BJPಗೆ ಬಂದಾಗ ಅವರು ಕಾಂಗ್ರೆಸ್ ಸೇರಿಕೊಂಡ್ರು, ಮಂಜುನಾಥ್ ಗೌಡರು. ಹೌದು, ಕಾಂಗ್ರೆಸ್ನಲ್ಲಿ ಇದ್ದು ಅವ್ರಿಗೆ ಟಿಕೆಟ್ ಸಿಗೋಲ್ಲ ಅಂತ ಕನ್ಫರ್ಮ್ ಆದಮೇಲೆ ಅವರು JDSಗೆ ಹೋಗ್ತಾ ಇದ್ದಾರೆ. ಆದರೆ ತೀರ್ಥಹಳ್ಳಿಯಲ್ಲಿ ಮಂಜುನಾಥ್ ಗೌಡರು ಒಂದು ಪ್ರಬಲವಾದ ಶಕ್ತಿ. ಓಕೆ, ಅವ್ರ ರಾಜಕೀಯ ಇದು ಸಹಕಾರಿಯಾಗಿ ಭಾಳ ದೊಡ್ಡ ಹೆಸರು ಮಾಡಿರ್ತಕ್ಕಂಥವ್ರು. ಈ ಬಾರಿ ಅವ್ರಿಗಿರ್ತಕ್ಕಂಥ ಒಂದು ಪ್ಲಸ್ ಪಾಯಿಂಟ್ ಏನಂತಂದರೆ, ಅವರು ವೈಯಕ್ತಿಕವಾಗಿ ಇರ್ತಕ್ಕಂಥ ಒಂದು ದೊಡ್ಡ ಓಟ್ ಬ್ಯಾಂಕನ್ನು ಇಟ್ಕೊಂಡಿರ್ತಕ್ಕಂಥದ್ದು, ಜೊತೆಗೆ ಆಗ ಮಹದೇವ್ ಪ್ರಕಾಶ್ ಅವರು ಹೇಳಿದಾಗೆ ಒಕ್ಕಲಿಗೆ ಬೆಳೆದಿರ್ತಕ್ಕಂಥ ಒಂದು ಏರಿಯಾ ಅದು. ಓಕೆ, ಅದು JDS ಕ್ಯಾಂಡಿಡೇಟ್ ಆಗಿ ಮಂಜುನಾಥ್ ಗೌಡ ಸ್ಪರ್ಧೆ ಮಾಡೋದ್ರಿಂದ ಅದು ಒಂದು ಪ್ಲಸ್ ಪಾಯಿಂಟ್. ಜೊತೆಗೆ ಮತ್ತೊಂದು ಬಹಳವಾದ ಗಮನಿಸಬೇಕಾದ ಅಂಶ ಅಂದರೆ ಅಲ್ಲಿ ಎರಡನೇ ದೊಡ್ಡ ಮತದಾರರು ಇರ್ತಕ್ಕಂಥದ್ದು ಈಡಿಗ ಮತದಾರರು. ಓಕೆ, ಈಡಿಗ ಮತದಾರರು ಬಂಗಾರಪ್ಪನವರ ಪ್ರತಿನಿಧಿಯಾಗಿ ಮಧು ಬಂಗಾರಪ್ಪನ ಹೆಚ್ಚು ಕಾಣ್ತಾರೆ. ಸೊ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿಯಾಗಿ ಮಧು ಬಂಗಾರಪ್ಪನವರು JDS ಅಲ್ಲಿದ್ದಾರೆ. ಸೊ ನೀವು ಹೇಳ್ತಾ ಇರೋದು ಈ ಬಾರಿ ತೀರ್ಥಹಳ್ಳಿ JDSಗೆ, ನೀವು ಹೇಳ್ತಿರೋದು ತೀರ್ಥಹಳ್ಳಿ JDSಗೆ. ಸಾ ಮೂರು ಪಾರ್ಟಿಗಳು ಪ್ರಬಲವಾಗಿದ್ದರೂ ಕೂಡ ಅವರು ಈ ಸಲ ಪ್ರಬಲ ಅಭ್ಯರ್ಥಿಯಾಗಿ ಹೊರಹೊಮ್ಮೋದು ಅಂತ ನನಗನ್ಸುತ್ತೆ ತೀರ್ಥಹಳ್ಳಿಯಲ್ಲಿ. ಓಕೆ, ಆದರೆ ಸೊರಬದಲ್ಲಿ BJP ಅಭ್ಯರ್ಥಿ ಯಾರಾಗ್ತಾರೆ? ಸೊರಬದಲ್ಲಿ ಕುಮಾರ್ ಬಂಗಾರಪ್ಪನ ಆಗ್ತಾನೆ ಅನ್ನೋದು ಬಹುತೇಕ ರಾಜಕೀಯ ವರದಲ್ಲಿ ಈಗಾಗಲೇ ಫಿಕ್ಸ್ ಆಗೋಗಿದೆ. ಅವರಿಗೆ ಜಾಗನೇ ಇಲ್ಲ. ಯಾಕಂದರೆ ಕುಮಾರ್ ಬಂಗಾರಪ್ಪನವರು ಅರ್ಥಹಾಳಪ್ಪನವರು ಕುಮಾರ್ ಬಂಗಾರಪ್ಪನವರು BJPಗೆ ಸೇರಿದ್ದೇ ಟಿಕೆಟ್ ಇಟ್ಕೊಂಡೇ ಬಂದಿರತಕ್ಕಂಥ ಇಲ್ಲ ಅಂತಂದ್ರೆ ಸಾಗರ ನಾನು ನಂಬೋದಿಲ್ಲ. ಬೇಳೂರು ಗೋಪಾಲಕೃಷ್ಣ ಅಷ್ಟು ಬೇಗ ಬಿಟ್ಕೊಡ್ತಾರೆ ಅಂದ್ರೆ ನಾನು ನಂಬೋದಿಲ್ಲ. ಹರತಾಳ ಅವರಿಗೆ ಸಾಗರ ಯಾವ ಪ್ಲೇಸ್? ಆದ್ರೆ ಸಾಗರವನ್ನೇ ಕೊಡ್ತಾರೆ ಅವರಿಗೆ. ಯಾಕೆಂತಂದ್ರೆ ಯಡಿಯೂರಪ್ಪನವರಿಗೆ ಹರತಾಳಪ್ಪನವರು ಆಪ್ತರು. ಓಕೆ, ಬೇಳೂರು ಗೋಪಾಲಕೃಷ್ಣ ಅವರು ಆಪ್ತರು ಆಗಿಲ್ಲ. ಬಹುತೇಕ ಟಿಕೆಟ್ ಸಿಗುವ ಸಾಧ್ಯತೆಗಳು ಕಡಿಮೆ. ಆದ್ರೆ ಸಾಗರದಲ್ಲಿ ಈಗಲೂ ಕೂಡ ಕಾಗೋಡು ತಿಮ್ಮಪ್ಪನವ್ರು ಬಿಟ್ಟರೆ ಬೇಳೂರು ಗೋಪಾಲಕೃಷ್ಣ ಅವರೇ ಅತ್ಯಂತ ಜನಪ್ರಿಯರು. ಓಕೆ, ಬೇಳೂರು ಗೋಪಾಲಕೃಷ್ಣ ಅವರಿಗೆ BJPಯಿಂದ ಟಿಕೆಟ್ ಕೊಟ್ಟರೆ ಗೆಲ್ಲುವ ಸಾಧ್ಯತೆಗಳು ಜಾಸ್ತಿ ಅಥವಾ ಒಳ್ಳೆ ಫೈಟ್ ಕೊಡುವಂಥ ಸಾಧ್ಯತೆಗಳು ಜಾಸ್ತಿ. ಓಕೆ, ಹರತಾಳಪ್ಪನವರು ಅಲ್ಲಿ ಒಂದು ಮೂರನೇ ವ್ಯಕ್ತಿಯಾಗಿ ಪ್ರವೇಶ ಮಾಡಬೇಕಾಗತ್ತೆ. ಯಾಕೆಂದರೆ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಇರ್ತಕ್ಕಂಥ ಚಾರ್ಮು ಹರತಾಳಪ್ಪನವ್ರಿಗೆ ಇಲ್ಲ ಅಲ್ಲಿ ಸಾಗರದಲ್ಲಿ. ಎಸ್, ಬಂದೆ. ಹಾಗಾಗಿ ಸಾಗರದ ವಿಷಯಕ್ಕೆ ಬಂದರೆ, ಹೇಳಿ ಸಾಗರದ ವಿಚಾರಕ್ಕೆ ಬಂದರೆ, ಸಾಗರದ ವಿಷಯಕ್ಕೆ ಬಂದರೆ ಕಳೆದ ಎರಡು ಚುನಾವಣೆಯಲ್ಲಿ ಕಾಗೋಡು ತಿಮ್ಮಪ್ಪನವರು ಸೋತಿದ್ದರಿಂದ ಕಳೆದ 2013 ಚುನಾವಣೆಯಲ್ಲಿ ಅವರಿಗೆ ಅನುಕಂಪದ ಅಲೆ ಒಂದು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡುತ್ತೆ. ಓಕೆ, ಅವರು ನಾನು ಕೊನೆ ಚುನಾವಣೆ ನನಗೆ ಮತ ಕೊಡಿ ಅಂತ ಕೇಳಿದ್ದರಿಂದ ಅವರಿಗೆ ಗೆಲ್ಲಿಸುವಂಥ ಎಲ್ಲ ಕೆಲಸ ಮಾಡಿದರು. ಅಲ್ಲಿ ಈಡಿಗರು ಮತ್ತು ಬ್ರಾಹ್ಮಣರ ಮತ ಸಾಗರದಲ್ಲಿ ಕಾಗೋಡು ತಿಮ್ಮಪ್ಪ ಕಂಟೆಸ್ಟ್ ಮಾಡ್ತಾರ ಅಥವಾ ಪುತ್ರಿ ಕಂಟೆಸ್ಟ್ ಮಾಡ್ತಾರ? ಟಿಕೆಟ್ ಕೊಟ್ಟರೆ, ಹೈಕಮಾಂಡ್ ಟಿಕೆಟ್ ಕೊಟ್ಟರೆ ಖಂಡಿತವಾಗಿಯೂ ಕಾಗೋಡು ತಿಮ್ಮಪ್ಪನ ಕಂಟೆಸ್ಟ್ ಮಾಡ್ತಾರೆ. 7 ಕ್ಷೇತ್ರಗಳ ಪೈಕಿ ಬದಲಾವಣೆ ಆಗೋದಿದ್ರೆ ಯಾವುದೆಲ್ಲ ಬದಲಾವಣೆಗಳಾಗಬಹುದು? ತೀರ್ಥಹಳ್ಳಿ ಬದಲಾವಣೆ ಆಗತ್ತೆ ಅಂತ ಹೇಳ್ತಾರೆ. ಜಯಪ್ರಕಾಶ್ ಅವರೇ, ಬದಲಾವಣೆ ಭದ್ರಾವತಿ ಆಗಬಹುದು. ಯಾಕೆಂದ್ರೆ ಅಲ್ಲೊಂದು ಸಂಪ್ರದಾಯ ಇದೆ, ಒಂದ್ಸಾರಿ ಅಪ್ಪಾಜಿ ಗೌಡ, ಮತ್ತೊಂದ್ಸಾರಿ ಸಂಗಮೇಶ್ ಗೆದ್ದುಕೊಳ್ತಾ ಬರ್ತಾ ಇದ್ರು. ಓಕೆ, ಕಳೆದ ಬಾರಿ ಅಪ್ಪಾಜಿ ಇದು ಸಂಗಮೇಶ್ ಅವರಿಗೆ ಅನ್ಯಾಯ ಆಗಿದೆ ಎನ್ನುವ ಅನುಕಂಪ ಇದೆ. ಖಂಡಿತ, ಮತ್ತೆ ಅಲ್ಲಿ ಆಲ್ಟರ್ನೇಟಿವ್ ಗೆಲ್ಲಿಸ್ತಾ ಬಂದಿದ್ರಲ್ಲ, ಹಾಗಾಗಿ ಈ ಬಾರಿ ಭದ್ರಾವತಿಯಲ್ಲಿ ಸಂಗಮೇಶ್ ಅವರು ಗೆಲ್ಲಬಹುದು. ಓಕೆ, ಆ್ಯಂಡ್ ತೀರ್ಥಹಳ್ಳಿಯಲ್ಲಿ ಹೆಚ್ಚು ಕಡಿಮೆ ನನಗೇನನ್ಸುತ್ತೆ ಅಂತಂದರೆ ಮಂಜುನಾಥ್ ಗೌಡ ಅವರು, ಕಿಮ್ಮನೆ ರತ್ನಾಕರ್ ಮತ್ತು ಅರಗ ಜ್ಞಾನೇಂದ್ರ ಅವರಿಂದ ಅವರಿಬ್ಬರಿಗಿಂತ ಮುಂದೆ ಹೋಗಬಹುದು JDS. ಶಿವಮೊಗ್ಗ ಸರ್, ಶಿವಮೊಗ್ಗ ಸಿಟಿ ನನಗೆ ಈಗಲೂ ಏನನ್ಸುತ್ತೆ ಅಂತಂದರೆ ಪ್ರಸನ್ನ ಕುಮಾರ್ ಆಫ್ ಕಾಂಗ್ರೆಸ್
ಅವರು ಯಾಕೆ ಅಂತಂದರೆ ಬಿ ಜೆ ಪಿನಲ್ಲಿ ಇಂಟರ್ನಲ್ ಫೈಟಿಂಗ್ ಆಗುತ್ತೆ. ಯಡಿಯೂರಪ್ಪನವ್ರು ಏನಾದರೂ ರುದ್ರೇಗೌಡರು ಕೊಟ್ಟರೆ ಈಶ್ವರಪ್ಪನವರು ಪ್ರಾಮಾಣಿಕವಾಗಿ ಕೆಲಸ ಮಾಡಲ್ಲ. ಹಾಗಾಗಿ ಆ ಇಂಟರ್ನಲ್ ಫೈಟಿಂಗ್ ಒಂದು ಕಡೆ, ಮತ್ತೆ ಪ್ರಸನ್ನ ಕುಮಾರ್ ಕಾನ್ಸ್ಟಿಟ್ಯೂಯನ್ಸಿನ ಕನ್ಸಾಲಿಡೇಟ್ ಮಾಡಿಕೊಂಡಿರೋದ್ರಿಂದ ಪ್ರಸನ್ನ ಕುಮಾರೇ ಗೆಲ್ಲುವ ಸಾಧ್ಯತೆ ಅಲ್ಲಿದೆ. ಓಕೆ, ಒನ್ಸ್ ಅಗೇನ್ ಕಾಂಗ್ರೆಸ್. ಹೌದು, ಸೊರಬ ವಿಧಾನಸಭಾ ಕ್ಷೇತ್ರ ಇದೆಯಲ್ಲ ಜಯಪ್ರಕಾಶ್, ಸೊರಬದಲ್ಲಿ ಲಿಂಗಾಯತ ಮತ ಬ್ಯಾಂಕ್ 34,000 ಇದೆ. ಅಲ್ಲೊಂದು ಜಲಾಶಯ ಕಟ್ಟೋದಿತ್ತು, ಆ ಜಲಾಶಯದ ಹೆಸರು ನಮ್ಮ ಅರ್ಥ. ಆ ಜಲಾಶಯವನ್ನ ಬಂಗಾರಪ್ಪನವ್ರು ಕಟ್ಟಿರಲಿಲ್ಲ, ಯಡಿಯೂರಪ್ಪನವ್ರು ಬಂದು ಕಟ್ಟಿದ್ದಾರೆ. ಅದರಿಂದ ಲಿಂಗಾಯತ ಮತ ಬ್ಯಾಂಕ್ಗೆ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಆಗುತ್ತೆ. ಅದು ಬಂಗಾರಪ್ಪ ಅವರಿಗೆ ಪ್ರಾಬ್ಲಮ್ ಆಗಬಹುದು. ಅದು ಆಗಬಹುದು. ಒಂದು ವೇಳೆ ಕುಮಾರ್ ಬಂಗಾರಪ್ಪ ಮತ ಬ್ಯಾಂಕ್ ಅನ್ನ ಈಡಿಗ ಮತ ಬ್ಯಾಂಕ್ ಅನ್ನ ಡಿವೈಡ್ ಮಾಡಿದ್ರೆ ಒಂದು ಭಾಗ ಕುಮಾರ್ ಬಂಗಾರಪ್ಪ ಬರುತ್ತೆ. ಓಕೆ, ಜೊತೆಗೆ ಲಿಂಗಾಯತ ಓಟು. ಇನ್ನ ಅಲ್ಲಿ ಮಡಿವಾಳರು ಸುಮಾರು 20,000 ಇದ್ದಾರೆ. ಫೈನ್, ಮಡಿವಾಳರು ದೇ ಆರ್ ವಿತ್ ಬಿಜೆಪಿ ಅಂತ ನನ್ನ ಮಾಹಿತಿ. ಫೈನಲಿ ಸಾಗರ ಸರ್, ಸಾಗರ ಅಲ್ಟಿಮೇಟ್ಲಿ ನನಗೆ ಈ ಸರಿ ಏನಾಗುತ್ತಂತಂದ್ರೆ ಕಾಗೋಡ ತಿಮ್ಮಪ್ಪನವರು ಅವರ ಮಗಳನ್ನ ಚುನಾವಣಾ ಅಖಾಡಕ್ಕೆ ನಿಲ್ಲಿಸುವ ಸಾಧ್ಯತೆ ಇದೆ. ಓಕೆ, ಅಂತಹ ಸಂದರ್ಭದಲ್ಲಿ ಅಲ್ಲಿ ಬೇಳೂರು ಗೋಪಾಲಕೃಷ್ಣ ಮತ್ತು ಹರತಾಳ ಹಾಲಪ್ಪನವರ ನಡುವೆ ಫೈಟ್ ಆಗುತ್ತೆ. ಫೈನಲಿ ನನಗೆ ಸಿಕ್ಕಿರುವ ಮಾಹಿತಿ, ಹರತಾಳು ಹಾಲಪ್ಪನವರನ್ನ ಯಡಿಯೂರಪ್ಪನವರು ಅಲ್ಲಿ ಅಖಾಡಕ್ಕೆ ಇಳಿಸ್ತಾರೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಭಾಳ ಅದ್ಭುತವಾಗಿ ಕಡಿಮೆ ಸಮಯದಲ್ಲಿ ಇಡೀ ಜಿಲ್ಲೆಯ ವಿಶ್ಲೇಷಣೆಯನ್ನು ಹೇಳಿದ್ರಿ ಗೋಪಾಲ್ ಯಡಗರೆ ಅವರೇ, ಹಾಗೆ ಮಾಧವ ಪ್ರಕಾಶ್ ಅವರೇ, ತಮಗೆ ಧನ್ಯವಾದಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ನಾಳೆ ದೇವೇಗೌಡರ ದೊಡ್ಡೂರು ಹಾಸನ ಜಿಲ್ಲೆಯ ಬಗ್ಗೆ ನಿಮಗೆ ಸಮಗ್ರ ಮಾಹಿತಿಯನ್ನು ಕೊಡ್ತೇನೆ ಎಲೆಕ್ಷನ್ ಹೆಡ್ ಕ್ವಾರ್ಟರ್ಸಲ್ಲಿ. ಅಲ್ಲಿ ತನಕ ನಾನು ಜಯಪ್ರಕಾಶ್ ರೆಡ್ಡಿ ಸೈನಿಂಗ್ ಆಫ್. ಸುವರ್ಣ ನ್ಯೂಸ್ ನೇರ ದಿಟ್ಟ ನಿರಂತರ ನಮಸ್ಕಾರ.